ವೆಲ್ಕಮ್ ಟು ಸರ್ವಂ. ಸೊ ಮುಂದುವರೆದಂತೆ ಈ ಮುಖ್ಯ ಚುನಾವಣಾ ಆಯುಕ್ತರನ್ನು ಒಳಗೊಂಡಂತೆ, ಸೊ ಪ್ರಶ್ನೆ ನೋಡಿ, ಮುಖ್ಯ ಚುನಾವಣಾ ಆಯುಕ್ತರನ್ನು ಒಳಗೊಂಡಂತೆ ಕೆಳಗಿನವರಲ್ಲಿ ಯಾರು ಚುನಾವಣಾ ಆಯೋಗದ ಆಯುಕ್ತರಲ್ಲ? ಸೊ ಜ್ಞಾನೇಶ್ ಕುಮಾರ್, ಸುಖಬೀರ್ ಸಿಂಗ್ ಸಂಧು, ರಾಜೀವ್ ಕುಮಾರ್, ಅಲೋಕ್ ಕುಮಾರ್ ಅಂತ ಇಲ್ಲಿ. ಸೊ ಯಾರು ಚುನಾವಣಾ ಆಯೋಗದ ಆಯುಕ್ತರಲ್ಲ ಅಂದರೆ ಅಲೋಕ್ ಕುಮಾರ್, ಹೌದಾ? ಇವರು ಚುನಾವಣಾ ಆಯೋಗದ ಆಯುಕ್ತರಲ್ಲ. ಉಳಿದಂತೆ ಜ್ಞಾನೇಶ್ ಕುಮಾರ್, ಸುಖಬೀರ್ ಸಿಂಗ್ ಸಂಧು ಇವರು ಆಯುಕ್ತರುಗಳಾಗಿದ್ದು, ಮುಖ್ಯ ಚುನಾವಣಾ ಆಯುಕ್ತರು ರಾಜೀವ್ ಕುಮಾರ್ ಅವರಾಗಿದ್ದಾರೆ. ಓಕೆ, ಸೊ ಇದು ಪ್ರಸ್ತುತ ಘಟನೆಯಲ್ಲಿರೋದ್ರಿಂದ ಇಂಥ ಪ್ರಶ್ನೋತ್ತರಗಳನ್ನು ಇಟ್ಟುಕೊಂಡು ಚರ್ಚೆ ಮಾಡುವಂಥದ್ದು ಪಾಯಿಂಟ್ ಆಫ್ ವ್ಯೂ ಸೀರೀಸ್ ಆಗಿರ್ತದೆ. ಸೊ ಒಟ್ಟಿನಲ್ಲಿ ಇದೊಂದು ಪ್ರಮುಖವಾಗಿ ಗುರುತಿಸಬೇಕಾಗಿರುವುದು, ನಾವು 1993ರಲ್ಲಿ, ಯಾವಾಗ 1993ರಲ್ಲಿ ಅಕ್ಟೋಬರ್ 1ರಂದು ಮೂರು ಜನ ಸದಸ್ಯರಿರಬೇಕು ಅಂತ, ಸೊ ಚುನಾವಣಾ ಆಯೋಗ ಮೂರು ಸದಸ್ಯರ ಒಂದು ಕೂಟ ಆಗಿರಬೇಕು ಅಂತ ರಚನೆ ಮಾಡಲಾಗ್ತದೆ. ಅಂದಿನಿಂದ ಇನ್ನಿವರೆಗೂ ಸೊ ಮೂರು ಅಂದರೆ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು, ಇನ್ನೊಬ್ಬರು, ಇನ್ನಿಬ್ಬರು ಇತರೆ ಚುನಾವಣಾ ಆಯುಕ್ತರು ಅಂತ ನಾವು ನೋಡ್ತೀವಿ, ಹೌದಾ? ಸೊ ಈ ಚುನಾವಣಾ ಆಯೋಗದ ಸದಸ್ಯರನ್ನು ರಾಷ್ಟ್ರಾಧ್ಯಕ್ಷರು ಮಂತ್ರಿಮಂಡಲದ ಸಲಹೆ ಮೇರೆಗೆ ನೇಮಕ ಮಾಡ್ತಾರೆ ಅನ್ನೋದು ಇನ್ನೊಂದು ವಿಶೇಷ. ಸೊ ಇವರ ಅಧಿಕಾರಾವಧಿಯ ಬಗ್ಗೆ ಹೇಳಿದೆ ನಾನು. 1996ರಲ್ಲಿ ಸೊ ಜನವರಿ 1ರಿಂದ ಇವರ ಅಧಿಕಾರಾವಧಿ ಬಗ್ಗೆ ಸ್ಪಷ್ಟತೆ ಇದೆ. 6 ವರ್ಷಗಳು ಅಥವಾ 65 ವರ್ಷ ಸಂಪೂರ್ಣ ಪೂರ್ಣಗೊಂಡಿರಬೇಕು. ಇನ್ನು ಚುನಾವಣಾ ಆಯೋಗದ ಸದಸ್ಯರಿಗೆ, ಹೌದಾ, ಮೂರು ಜನ ಏನಿರ್ತಾರೆ, ಒಬ್ಬರು ಅಧ್ಯಕ್ಷರು, ಇಬ್ಬರು ಸದಸ್ಯರು. ಸೊ ಇವರಿಗೆ ಸರ್ವೋಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಸ್ಥಾನಮಾನ ಅಂದರೆ ಈಕ್ವಲ್, ಯಾವ ಹುದ್ದೆಗೆ ಈಕ್ವಲ್ ಆಗಿರ್ತದಪ್ಪ ಅಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಒಂದು ಸ್ಥಾನಕ್ಕೆ ಇವರು ಸಮಾನರಾಗಿರ್ತಾರೆ ಅನ್ನೋದು. ಇವರಿಗೆ ಭಾರತ ಸಂಚಿತ ನಿಧಿಯಿಂದ ವೇತನವನ್ನು ನೀಡಲಾಗ್ತದೆ, ಅದೇ ರೀತಿ ಪಿಂಚಣಿ ಭತ್ಯೆ ಕೂಡ ನೀಡಲಾಗ್ತದೆ ಅನ್ನೋದು. ಪ್ರಸ್ತುತ ಇವರು ವೇತನ ಎಷ್ಟಪ್ಪ ಅಂದರೆ 2.5 ಲಕ್ಷ. ಓಕೆ, ಸೊ ಇದಿಷ್ಟು ಚುನಾವಣಾ ಸದಸ್ಯರ ಬಗ್ಗೆ ಆಯಿತು ಮತ್ತು ಮುಖ್ಯಸ್ಥರ ಬಗ್ಗೆ ಆಯಿತು. ನೆಕ್ಸ್ಟು, ಭಾರತದಲ್ಲಿ ಮೊದಲ ಬಾರಿಗೆ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ ಅಂತ ಬಂದರೆ, ಹೌದಾ, ಸೊ ಭಾರತದಲ್ಲಿ ಮೊದಲ ಬಾರಿಗೆ ಚುನಾವಣೆಗಳು ಜರುಗಿದ ವರ್ಷ 1951 ಡಿಸೆಂಬರ್ನಲ್ಲಿ ಜರುಗ್ತವೆ, 1952 ಹೌದಾ, ಡಿಸೆಂಬರ್ ಜನವರಿ 2019 52. ಸೊ 1951ರ ಡಿಸೆಂಬರ್ನಲ್ಲಿ ಪ್ರಾರಂಭವಾಗಿ 1952ರ ಜನವರಿ. ಸೊ ಹೀಗಾಗಿ ಎರಡೂ ರೀತಿ ಪ್ರಶ್ನೆ ಆಗಿದೆ. ಮೊದಲ ಸಾರ್ವತ್ರಿಕ ಚುನಾವಣೆ ಜರುಗಿದ್ದು ಯಾವಾಗ ಅಂತ, 1951ರಲ್ಲಿ ಸೊ ಅಥವಾ 1952ರಲ್ಲಿ, ಆಪ್ಷನ್ನಲ್ಲಿ ಎರಡರಲ್ಲಿ ಒಂದಿರುತ್ತೆ, ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿಯವರೆಗೆ ಭಾರತದಲ್ಲಿ 17 ಲೋಕಸಭಾ ಎಲೆಕ್ಷನ್ಗಳಾಗಿದ್ದಾವೆ. ಸೊ 17ನೇ ಲೋಕಸಭಾ ಎಲೆಕ್ಷನ್ ಆಗಿದ್ದು 1929. ಈ ವರ್ಷ ಅಂದರೆ 2024ರಲ್ಲಿ ಆಗ್ತಾ ಇರೋದು 18ನೇ ಲೋಕಸಭಾ ಚುನಾವಣೆ ಅಂತ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿವರೆಗೂ 15 ರಾಷ್ಟ್ರಪತಿಗಳ ಚುನಾವಣೆ ಆಗಿದೆ, 15 ಉಪರಾಷ್ಟ್ರಾಧ್ಯಕ್ಷರ ಚುನಾವಣೆ ಆಗಿದೆ. ಇದುವರೆಗೂ 15 ಕರ್ನಾಟಕದಲ್ಲಿ ಅಂತ ಬಂದರೆ ಕರ್ನಾಟಕದಲ್ಲಿ 15 ವಿಧಾನಸಭಾ ಚುನಾವಣೆಗಳಾಗಿದ್ದಾವೆ ಅನ್ನೋದು ಸ್ಪಷ್ಟ ಮಾಹಿತಿ ಗೊತ್ತಿರಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್